ನರೇಂದ್ರ ಮೋದಿ ಸ್ಟ್ರಾಂಗ್ ಅನ್ನೋದಕ್ಕಿಂತ ಅಪೋಸಿಷನ್ ವೀಕ್ ಅಂತ ಐ ಇಂಡಿಯಾ ಮೈತ್ರಿಕೂಟ ಒಬ್ಬೊಬ್ಬರು ಕೂಟದಿಂದ ಆಚೆ ಹೋಗ್ತಿದ್ದಾರೆ ಕರ್ನಾಟಕದ ದೊಡ್ಡ ಬದಲಾವಣೆಗಳೇನಾಗಲ್ಲ ಬಿಕಾಸ್ ಆಫ್ ನೀವು ಇಲ್ಲಿ ಏಕಾಂಗಿಯಾಗಿ ಹೋರಾಟ ಕೊಟ್ಟರೆ ಏಕಾಂಗಿಯಾಗಿ ಗೆದ್ದಿದ್ದೀರಿ ಏಕಾಂಗಿಯಾಗಿ ಗೆಲ್ತಿದ್ದೀವಿ ಅಂತ ಹೊರಟಿದ್ದೀರಿ ಸೊ ಕರ್ನಾಟಕದ ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ ದೇಶದ ವಿಚಾರ ಬಂದಾಗ ಒಂದಷ್ಟು ಜನ ನಿಮ್ಮ ಮೈತ್ರಿಕೂಟದ ಪಕ್ಷಗಳು ತೊರೆದು ಹೊರಗಡೆ ಹೋಗ್ತಿದ್ದಾರೆ ಸೊ ಈ ಬಾರಿ ನರೇಂದ್ರ ಮೋದಿ ಅವ್ರನ್ನ ಸೋಲ್ಸೋದು ದೇಶದ ಮಟ್ಟದಲ್ಲಿ ಸುಲಭ ಅಂದ್ಕೊಂಡಿದ್ದೀರಾ ಸಾಧ್ಯನಾ ನೋಡಿ ನಾನು ಸುಲಭ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಹ್ಞೂ ನಾನು ಬಹಳಷ್ಟು ಪ್ರಜ್ಞಾ ಪ್ರಜ್ಞೆಯನ್ನು ಇಟ್ಕೊಂಡು ಮಾತನಾಡೋಳು ಆಫ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಸುಲಭದ ದಾರಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಕಬ್ಬಿನದ ಕಡಲೇನೂ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಹಿಂದೆಯಿಂದ ನಮ್ಮ ಇತಿಹಾಸವನ್ನು ನೋಡಿ ಇಂದಿರಾ ಗಾಂಧಿಯವರು ಸೋತಿದ್ರು ಆದರೆ ಫಿನಿಕ್ಸ್ ಥರ ಎದ್ದು ಬಂದರು ಈ ದೇಶದಲ್ಲಿ ಏನೆಲ್ಲ ಅಭಿವೃದ್ಧಿಗಳು ಇವತ್ತಾಗಿದ್ದಾವೆ ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷ ಸ್ಟಾರ್ಟಿಂಗ್ ಮಾಡಿದನೇ ಕಾಂಗ್ರೆಸ್ ಪಕ್ಷ ಇವತ್ತು ಆಧಾರ್ ಕಾರ್ಡ್ ಇರ್ಬೋದು ಇವತ್ತು ಜಿ ಎಸ್ ಟಿ ಇರ್ಬೋದು ಎಲ್ಲ ವಿರೋಧ ಮಾಡದಂತವ್ರು ಇವತ್ತು ನಮ್ಮನ್ನ ತಗೊಂಡ್ ಕಾಪಿ ಮಾಡ್ತಾರೆ ಗ್ಯಾರಂಟಿ ಇವು ಸುಳ್ಳು ಗ್ಯಾರಂಟಿ ಅಂದವರು ಇವತ್ತು ಮೋದಿ ಗ್ಯಾರಂಟಿ ಅಂತ ಬರೀತಾರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಂದ್ರೆ ಮೋದಿ ಅವ್ರನ್ನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ ನಮ್ಮ ಪಕ್ಷದಲ್ಲಿ ವೀಕ್ ಇದೆ ನಾಯಕತ್ವ ಅನ್ನೋದಕ್ಕಿಂತ ನಮ್ಮ ಪಕ್ಷದ ನಾಯಕತ್ವ ಬಹಳ ಸ್ಟ್ರಾಂಗ್ ಇದೆ ನಮಗೆ ಫೋಕಸ್ ಮಾಡ್ತಾ ಇಲ್ಲ ಅದೊಂದು ಬಹಳಷ್ಟು ನಮಗೆ ಎಲ್ಲೋ ನಮ್ಮ ನೆಮ್ಮದಿಯನ್ನ ಕೆಡಿಸ್ತಾ ಇದೆ ಯಾಕಂದ್ರೆ ಮಾಧ್ಯಮದವರು ಸಂವಿಧಾನದ ನಾಲ್ಕು ಅಂಗದಲ್ಲಿ ತಾವು ಒಂದು ಅಂಕ ಜೋ ದಿಕ್ತಾ ಹೇ ವಹಿ ಬಿಕ್ತಾ ಹೇ ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ ನೀವು ಒಳ್ಳೆದನ್ನೇ ತೋರಿಸೋದಿಲ್ಲ ಬರೀ ಕೆಟ್ಟದನ್ನೇ ತೋರಿಸ್ತಾ ಇದ್ರೆ ನೀವು ಬರೀ ಒಂದು ಮನುಷ್ಯನ ವೀಕ್ ಮಾಡೋದನ್ನೇ ತೋರಿಸ್ತಾ ಇದ್ರೆ ಇಮೇಜನ್ನ ಟರ್ನಿಶ್ ಮಾಡೋದೇ ತೋರಿಸ್ತಾ ಇದ್ರೆ ಅದು ಹೇಗೆ ಸಾಧ್ಯ ದೇಶದಲ್ಲಿ ಎಷ್ಟೋ ಮೀಡಿಯಾಗಳ ಓನರು ಅದಾನಿ ಅಂಬಾನಿ ಎಷ್ಟು ಅವ್ರ ಕೈಯಲ್ಲಿದೆ ಒಂದು ಕಾಲ ಖಂಡಿತವಾಗ್ಲೂ ಬರುತ್ತೆ ಈ ದೇಶದ ಜನ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಒಪ್ಕೊಂಡೇ ಒಪ್ಕೊಳ್ತಾರೆ